ಆ ಫುಲ್ ಅಂತಂದ್ರೆ ಆ ಮನೆ ಖುಷಿನೇ ಹೋಗ್ಬಿಡುತ್ತೆ. ಅವ್ರಿಗೆ ರೇಷನ್ ಬೇಕಾ? ರೇಷನ್ ಫ್ರೀ ಆಗಿ ಕಳಿಸ್ತೀವಿ. ನಾನು ನನ್ನ ಅಪ್ಪ ಅಮ್ಮನ ಭೇಟಿ ಆಗದೆ 3.5-4 ತಿಂಗಳಾಗುತ್ತೆ. ತುಂಬ ಇದೆ ಸರ್ ನನಗೆ ಆಟಿಟ್ಯೂಡ್. ನಾನು ಯಾರ ಮಾತು ಕೇಳಲ್ಲ, ನಾನು ಯಾರಿಗೂ ಏನಕ್ಕೂ ಕೇಳಲ್ಲ. ಅದಕ್ಕೆ ನನ್ನನ್ನು ಅಹಂಕಾರದಿಂದ ಕರೀತಾರೆ. ಆಮ್ ಓಕೆ ವಿಡಿ, ನಮಗೆ ನಾವೇನು ಅಂತ ಗೊತ್ತಿದ್ರೆ ಅಷ್ಟೇ ಸಾ. ಅದಕ್ಕೆ ಕನ್ನಡದಲ್ಲಿ ಬಕೆಟ್ ಹಿಡಿಯೋರು ಅಂತ ಹೇಳ್ತಾರಲ್ಲ, ಅಹಂಕಾರಿ, ಇವ್ರು ಏನು ಕಿತ್ತಾಕಿದ್ದಾನೆ ಅದು ಇದು ಅಂತ. ಆ ವೆರಿ ಗುಡ್ ಫ್ರೆಂಡ್, ನನಗೋಸ್ಕರ ಜೀವ ಕೊಡುವಂಥ ಗೆಳೆಯರು ನನಗಿದೆ. ಹರ್ಷಿಕಾ ಅವರು ಇದು ಇನ್ನೂ ವೆರಿ ಜೆನ್ಯೂನ್ ಗರ್ಲ್. ಸಂಜನನ್ ಬಿಟ್ಟು ಬೇರೆ ಯಾರು ಗೆಳೆಯರನ್ನಂತೂ ಮಾಡ್ಕೊಂಡಿಲ್ಲ. ನಾನು ಸಂಜನ ದೇವರಾಣೆಗೂ ಲವ್ ಮಾಡಿಲ್ಲ. ಅಲ್ಲಿ ಯೂತ್ಸ್ ಎಲ್ಲ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅಂತ. ಯಾವ ವಿಷಯದಲ್ಲಿ ಅಂದ್ರೆ ಕೊರೋನಾ ಅವೇರ್ನೆಸ್ ಅಲ್ಲಿ ಅಥವಾ ಸುಮ್ಮನೆ ಓಡಾಡೋದು ರೋಡಲ್ಲಿ ಆತರ? ಅಂದ್ರೆ ಈಗ ಸರ್ಕಾರ ಒಂದು ಆದೇಶ ಮಾಡಿದೆ, ಬರೀ ಅಗತ್ಯ ವಸ್ತುಗಳ ಪೂರೈಕೆ ಮಾತ್ರ ಅವಕಾಶ ಕೊಟ್ಟಿರುವಂತದ್ದು, ಆದ್ರೆ ಸುಮ್ ಸುಮ್ನೆ ಬೈಕ್ ಹಾಕೊಂಡು ಓಡಾಡೋದು ರೋಡಲ್ಲಿ ಆತರ, ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ನೋಡಿ. ನಾವು ಯಾವತ್ತೂ ಕೂಡ ಒಂದು ತಿಳ್ಕೊಬೇಕಾಗುತ್ತೆ, ನಾನು ಓಡಾಡಿದ್ರೆ ಏನಾಗಲ್ಲ ಅಂತ ಯಾರು ಓಡಾಡ್ತಾರೋ ಅವರಿಂದ ಅವ್ರ ಸಂಸಾರದವರು ಸಾಯೋ ತುಂಬ ಇನ್ನೋ ಚಾನ್ಸಸ್ ಇರುತ್ತೆ. ಒಂದು ಇನ್ನೊಂದು, ಅವರ ಸಂಸಾರದಿಂದ ಇನ್ನೂ 10 ಜನರಿಗೆ ಬರೋ ಸಾಧ್ಯತೆಗಳಿರುತ್ತೆ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮಗೆ ನಿಮ್ಮ ಸಂಸಾರದವರು ಎಚ್ಚರವಾಗಿರಬೇಕು, ನಿಮ್ಮ ಸಂಸಾರದವ್ರಿಗೂ ಏನೂ ಆಗಬಾರ್ದು. ಇನ್ನು ಮುಂದೆ ನಿಮ್ಮ ಅಪ್ಪ ಅಮ್ಮ ತಂಗಿ ಹೆಂಡತಿ ಅಥವಾ ಗರ್ಲ್ ಫ್ರೆಂಡು ಯಾರೇ ಇರಲಿ, ಇವರೆಲ್ಲ ಸುರಕ್ಷಿತವಾಗಿರಬೇಕು ಅಂತಂದರೆ ನೀವು ಮೊದಲು ನಿಮ್ಮ ಮನೇಲಿ ಇರಬೇಕಾಗುತ್ತೆ. ಯಾಕೆಂತಂದರೆ ನಿಮ್ಮ ಥರನೇ ಇನ್ನೊಬ್ಬ ಹುಡುಗ ಹೊರಗಡೆ ಹೋಗಿ ಅವನು ನಿಮ್ಮ ತಂಗಿಗೋ ಅಮ್ಮನಿಗೋ ಅಪ್ಪನಿಗೋ ಇದನ್ನು ತಂದರೆ ನಿಮಗೆಷ್ಟು ಬೇಜಾರಾಗ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡ್ಕೋಬೇಕಾಗುತ್ತೆ. ಈಗ ಭುವನಮ್ಮ ಅಂತ ಶುರು ಮಾಡಿದ್ದೀರಾ, ಅದು ಇದೇ ಥರ ಮುಂದರ್ಕೊಂಡು ಹೋಗುತ್ತಾ ಅಂತ ಮುಂದೆ? ಖಂಡಿತ, ನಾನು ಹೇಳಿದ್ನಲ್ಲ ಸರ್, ಭುವನಂ ಶುರು ಹಾಕಿನ ಮುಂಚೆನೂ ನಾವು ಸಮಾಜ ಸೇವೆ ನಮ್ಮ ಕೈಯಲ್ಲಿ ಆಗುವಷ್ಟು, ನಾವು ಯಾವತ್ತೂ ಕೂಡ ನಾನು ಇದನ್ನೇ ಹೇಳೋದು, ಎಲ್ಲಿ ಹೋದರೂ ಕೂಡ ನಮ್ಮ ಕೈಯಲ್ಲಾಗುವಷ್ಟು ಅಂತ. ನನ್ನ ಹತ್ರ ಇವಾಗ ಒಂದು 500 ಕೋಟಿ ಇದ್ದಿದ್ರೆ ನಾನು ಇಡೀ ಕರ್ನಾಟಕಕ್ಕೆ ಏನೇನು ಆಗ್ಬೋದು ಒಂದೊಂದು ಮನೆಗೂ ಮಾಡಿಬಿಡ್ತಾ ಇದ್ದೆ. ಅಷ್ಟು ಶಕ್ತಿ ನನ್ನಲ್ಲಿ ಇಲ್ಲ. ಆದರೆ ನಮ್ಮ ಕೈಯಲ್ಲಾಗುವಷ್ಟು, ನಮ್ಮ ಗೆಳೆಯರ ತಂಡದಲ್ಲಿ ಎಷ್ಟು ಶಕ್ತಿ ಇದೆಯೋ ಅದನ್ನು ಮೀರಿ ಕೂಡ ನಾವು ಪ್ರಯತ್ನ ಪಡ್ತೇವೆ. ಆ್ಯಂಡ್ ಇನ್ನು ಮುಂದೆ ಕೂಡ ಕರ್ನಾಟಕದಲ್ಲಿ ಜನರು ಯಾವತ್ತೂ ತೊಂದರೆಗಳಿದ್ದರೂ ಕೂಡ ನಮ್ಮ ತಂಡ ಫಸ್ಟ್ ಹೋಗಿ ನಿಲ್ಲುತ್ತೆ ಅನ್ನೋ ಭರವಸೆನ ನಾನು ಕೊಡ್ತೀನಿ. ನಿಮ್ಮ ತಂಡದ ಮುಂದಿನ ಗುರಿ ಏನಾದರೂ ಇದೆಯಾ ಸರ್? ಮೊದಲು ಈಗ ಮುಂದಿನ ಗುರಿ, ಸದ್ಯದ ಗುರಿ ಎಲ್ಲ ಕೊರೋನಾ. ಇಲ್ಲಿ ಕರ್ನಾಟಕದಲ್ಲಿ ಕೊರೋನಾದಿಂದ ಯಾರು ಸಾಯಬಾರ್ದು ಅನ್ನುವಂಥದ್ದು. ಯಾಕೆಂತಂದರೆ ಒಬ್ಬರು ಸತ್ತರೆ ನೀವು ಹೇಳ್ದಂಗೆ ಒಂದು ಮನೆಯ ಒಂದು ಪಿಲ್ಲರ್ ಹೋದಂಗೆ, ಅಥವಾ ಒಂದು ಮನೆಯ ಖುಷಿನೇ ಹೋಗ್ಬಿಡುತ್ತೆ ಸರ್. ಒಂದು ಪಾಪು ಇಲ್ಲ ಅಂತಂದರೆ ಆ ಮನೆ ಖುಷಿನೇ ಹೋಗ್ಬಿಡುತ್ತೆ. ಅದು ನೀವು 2-4 ದಿವಸ ಸರಿಯಾಗುತ್ತೆ, ನೋ, ಇಟ್ ವಿಲ್ ನಾಟ್ ಹ್ಯಾಪನ್. ಒಂದು ಪಾಪ ಹೋಯಿತು ಅಂತಂದರೆ ಅವ್ರ ಜೀವನ ಪರ್ಯಂತ ಕೊರಗಲ್ಲಿರ್ತಾರೆ, ಅಮ್ಮ ಇಡೀ ಜೀವನ ಪರ್ಯಂತ ಕೊರಗಲ್ಲಿರ್ತಾರೆ. ಸೊ ಸಾಯಬಾರ್ದು ಜನ, ಪರವಾಗಿಲ್ಲ, ಹಾಸ್ಪಿಟ್ಲಿಗೆ ಹೋಗಲಿ, ಅಲ್ಲ ಕಷ್ಟಪಟ್ಟು ಸರಿಯಾಗಲಿ, ಪರವಾಗಿಲ್ಲ, ಬಟ್ ಸಾಯಬಾರ್ದು. ಅದು ನಮ್ಮ ಆಸೆ ಇರೋದು. ಸೊ ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಶ್ವಾಸ ಅನ್ನುವಂಥ ನಮ್ಮ ಆಕ್ಸಿಜನ್ ಬಸ್ಗಳನ್ನು ಮಾಡಿದ್ದೇವೆ. ಸೊ ಇದರಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸನ್ನು ಫಿಟ್ ಮಾಡಿದ್ದೇವೆ ಬಸ್ಗಳಲ್ಲಿ. ಈ ಬಸ್ಸಸ್ಸು ಎಲ್ಲೆಲ್ಲಿ ಈ ಟ್ರೀಟ್ಮೆಂಟ್ ಬೇಕಾಗಿದೆ ಜನರಿಗೆ, ಅಂದರೆ ಮೇಜರ್ ಹಾಸ್ಪಿಟಲ್ಸಲ್ಲಿ, ಅಂದರೆ ಈಗ ಬೋರಿಂಗಲ್ಲಿ ನಾವು ಆ್ಯಕ್ಚುಲಿ ಬೋರಿಂಗಲ್ಲಿ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅಲ್ಲೇನಾಯಿತು ಅಂತಂದರೆ ಅಲ್ಲಿಗೆ ಬರೋಷ್ಟರಲ್ಲಿ ಅವರ ಆಕ್ಸಿಜನ್ 50 ಅಲ್ಲಿರುತ್ತೆ. 50 ಅವರಿಗೆ ಕಾನ್ಸಂಟ್ರೇಟರಲ್ಲಿ ಮಾಡೋಕ್ಕಾಗಲ್ಲ, ಅವರಿಗೆ ಕಂಟಿನ್ಯೂಸ್ ಅರೌಂಡ್ 12 liters per minute ಆಕ್ಸಿಜನ್ ಸಪ್ಲೈ ಬೇಕಾಗುತ್ತೆ ಸಿಲಿಂಡರಲ್ಲಿ. ಸೊ ಅದನ್ನು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಸೊ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಈ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟ್ರಯಾಡ್ ಸೆಂಟರ್ಸು ಮತ್ತು ಕೋವಿಡ್ ಸೆಂಟರ್ಸ್ ಇಲ್ಲಿ ಸ್ವಲ್ಪ ಮೈಲ್ಡ್ ಆಗಿ ಫಸ್ಟ್ ಬರ್ತಾರೋ ಅಂಥವರಿಗೆ ಈ ಸೇವೆಯನ್ನು ಮಾಡ್ತಾ ಇರೋದು ಬಸ್ ಮೂಲಕ. ಬಸ್ಸಲ್ಲಿ ನೀರು, ಸ್ವಲ್ಪ ಊಟ ಎಲ್ಲ ಇಟ್ಟು, ಒಬ್ಬರು ನರ್ಸನ್ನು ಇಟ್ಟು. ಯಾವಾಗಿಂದ ಶುರು ಮಾಡಿದ್ದು? ನಮ್ಮ ಹೆಲ್ತ್ ಮಿನಿಸ್ಟರ್ ಬಂದು ಓಪನ್ ಮಾಡಿದ್ದು, ಡಾಕ್ಟರ್ ಸುಧಾಕರ್ ಅವರು, ಶ್ವಾಸ ಅಂತ. ಈಗ ಸದ್ಯಕ್ಕೆ 2 ಬಸ್ಸಲ್ಲಿ ಹಾಕಿದ್ದೇವೆ. ಈ ನಮ್ಮ ಡೇಟಾ ನೋಡಿಕೊಂಡು ಯಾವ ಥರ ಉಪಯೋಗ ಆಗ್ತಾ ಇದೆ ಜನರಿಗೆ ನೋಡಿಕೊಂಡು ಇನ್ನೂ ಅರೌಂಡ್ 25-50 ಬಸ್, ನಮ್ಮ ಹತ್ರ ಇವಾಗ 70 ಬಸ್ಸಸ್ ಇದೆ ನಮ್ಮ ಹತ್ರ, ನೋಡಿ ಹಾಕ್ತೇವೆ. ಅದೊಂದು ಪ್ಲ್ಯಾನಿಗಿದೆ. ಆಮೇಲೆ ಬಾಂಧವ ಅನ್ನೋ ಒಂದು ಆಟೋ ಸರ್ವಿಸನ್ನು ಶುರು ಮಾಡಿದ್ದೇವೆ. ಇದೇನು ಅಂತಂದರೆ ನಮಗೆ ಬರ್ತಿರೋ ಸುಮಾರು ಕಾಲ್ಗಳಲ್ಲಿ, ಸರ್ ನಾವು ಐಸೋಲೇಷನಲ್ಲಿ ಇದ್ದೇವೆ, ಮನೆಯನ್ನು ಸೀಲ್ ಡೌನ್ ಮಾಡಿದ್ದಾರೆ, ನಮ್ಮ ಇಡೀ ಸಂಸಾರ ಕೋವಿಡ್ ಪಾಸಿಟಿವ್, ನಾವು ಮನೆಯಿಂದ ಹೊರಗೆ ಹೋಗೋಂಗಿಲ್ಲ, ಮನೆಯ ಒಳಗಡೆ ಯಾರೂ ಬರೋಂಗಿಲ್ಲ, ನಾವು ಹೆಂಗೆ ಸರ್ ಬದುಕೋದು, ಮೆಡಿಸಿನ್ಸ್ ಇಲ್ಲ, ಊಟ ಇಲ್ಲ, ರೇಷನ್ ಇಲ್ಲ, ಏನೂ ಇಲ್ಲ ಅಂತ ನಮ್ಮ ಕಾಸ್ ಬಂತು. ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ ಬಾಂಧವ ಅನ್ನೋ ಆಟೋ ಸರ್ವಿಸ್ ಮಾಡಿ, ನಮ್ಮ ಆಟೋಗಳು ಸುತ್ತಾಡ್ತಾ ಇರುತ್ತೆ ಬೆಂಗಳೂರಲ್ಲಿ, ಇನ್ ಕೇಸ್ ಈ ಥರ ಒಂದು ಕಾಲ್ ಬಂದಾಗ ಅವ್ರಿಗೆ ರೇಷನ್ ಬೇಕಾ ರೇಷನ್ ಫ್ರೀಯಾಗಿ ತಲುಪಿಸ್ತೀವಿ, ಮೆಡಿಸಿನ್ ಬೇಕಾ ಮೆಡಿಸಿನ್ ಫ್ರೀಯಾಗಿ ತಲುಪಿಸ್ತೀವಿ, ಅವ್ರಿಗೆ ಊಟ ಬೇಕಾ ಊಟ ಫ್ರೀಯಾಗಿ ತಲುಪಿಸ್ತೀವಿ, ಅಥವಾ ಅವರಿಗೆ ಅಂದರೆ ತುಂಬ ಸೀರಿಯಸ್ ಕೇಸ್ ಇಲ್ಲದಿದ್ದರೆ ಹಾಸ್ಪಿಟ್ಲಿಗೆ ಅವ್ರಿಗೆ ಹೋಗಿ ಬರಬೇಕಾ, ಅದನ್ನು ಕೂಡ ನಮ್ಮ ಬಾಂಧವ ಆಟೋ ತಂಡದವರು ಫುಲ್ PPE ಕಿಟ್ಸ್ ಹಾಕ್ಕೊಂಡು ಅವರ ಸೇವೆಯನ್ನು ಮಾಡುವಂಥದ್ದು. ಸೊ ನಮ್ದು ಇವಾಗ 4 ಯೋಜನೆಗಳು. ಒಂದು ಹೆಲ್ಪ್ಲೈನ್ ಮೂಲಕ ನಾನು ಹೇಳಿದೆ ನಿಮಗೆ, ಆಲ್ಮೋಸ್ಟ್ 200 ಜನರ ಜೀವವನ್ನು ಉಳಿಸಿದ್ದೇವೆ ನಾವು ಅಂತ. ಒಂದು ಇನ್ನೊಂದು ಫೀಡ್ ಕರ್ನಾಟಕ ಅಂತೂ 4-5 ವರ್ಷದಿಂದ ನಡೀತಾನೆ ಇದೆ. ರೇಷನ್ ಕಿಟ್ಗಳನ್ನು ಕೊಟ್ಟು ಒಂದು ಸಂಸಾರ 2 ವಾರ ಏನೂ ಆಗದೆ ಸುರಕ್ಷಿತವಾಗಿ ಇರೋ ಥರ, ಊಟ ತಿನ್ಕೊಂಡು ಇರೋ ಥರ ನೋಡ್ಕೊಳ್ಳೋಂಥ ಒಂದು ವ್ಯವಸ್ಥೆ. ಇನ್ನೊಂದು ಇದು ಶ್ವಾಸ ನಾನು ಹೇಳಿದೆ, ಬಸ್ಸು, ಆಮೇಲೆ ಬಾಂಧವ, ಈ 4 ಪ್ರಾಜೆಕ್ಟ್ಗಳು ಇವಾಗ ನಡೀತಾ ಇದೆ.
ಅಂಡ್ ಈ ಪ್ರಾಜೆಕ್ಟ್ಗಳು ಈ ಕೊರೋನಾ ಇರೋವರೆಗೂ ನಡೀತಾ ಇರುತ್ತೆ. ಫೀಡ್ ಕರ್ನಾಟಕ ಅಂತೂ ಯಾವಾಗ ಯಾವಾಗ ಜನರಿಗೆ ತೊಂದರೆ ಆಗುತ್ತೋ ಕಷ್ಟದಲ್ಲಿದ್ದಾರೋ ಆವಾಗ ನಮ್ಮ ತಂಡ ಈ ಸೇವೆಯನ್ನು ಮಾಡ್ತಾನೆ ಇರುತ್ತೆ. ಆದರೆ ನಿಮ್ಮ ಮನೆಯವ್ರ ಸಪೋರ್ಟ್ ಹೇಗಿದೆ ಇದಕ್ಕೆ ಅಂತ? ಸರ್, ಇಡೀ ಕರ್ನಾಟಕದವರು ನಮ್ಮ ಮನೆಯವರು ಸರ್. ನಾನು ಯಾರು ಪರ್ಮಿಷನ್ನು ಕೇಳಲ್ಲ, ಯಾರು ಸಪೋರ್ಟು ಕೇಳಲ್ಲ ಸರ್. ನನಗೆ ಏನಾದರೂ ಮಾಡಬೇಕು ಅಂತಂದರೆ ಜೀವನದಲ್ಲಿ ನಾನು ನನಗೆ ಇಷ್ಟ ಬಂದಂಗೆ ಮಾಡ್ತೀನಿ. ಬಟ್ ನಾನು ನನ್ನ ಅಪ್ಪ ಅಮ್ಮನ ಭೇಟಿ ಆಗದೆ 3.5-4 ತಿಂಗಳಾಗೋಯ್ತು. ಅವ್ರನ್ನ ನಾನು ಭೇಟಿ ಆಗ್ತಾ ಇಲ್ಲ. ಬಿಕಾಸ್ ನಾನು ನಿಮ್ಗೆ ಹೇಳಿದ್ನಲ್ಲ, ಈ ನೋಡಿ, ನಿಮ್ಮ ಸುರಕ್ಷತೆಯೂ ನನಗೆ ಹೇಗೆ ಮುಖ್ಯನೋ ಅದೇ ರೀತಿ ನನ್ನ ತಂದೆ ತಾಯಿಯ ಸುರಕ್ಷತೆಯೂ ಮುಖ್ಯ. ಸೊ ಅದಕ್ಕೆ ನಾನು ಅವ್ರನ್ನ ಭೇಟಿಯಾಗಕ್ಕೆ ಹೋಗ್ತಾ ಇಲ್ಲ. ಆ್ಯಂಡ್ ಇಲ್ಲಿ ನಾನಿರೋದು ಒಬ್ಬನೇ, ನಮ್ಮ ಕುಕ್ ಇದ್ದಾರೆ, ನಮ್ಮ ಇವರೆಲ್ಲ ಇದ್ದಾರೆ, ಸ್ಟಾಫ್ ಅವ್ರು ಬಂದು ಹೋಗ್ತಾ ಇರ್ತಾರೆ ಅಷ್ಟೇ. ಯಾರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ಸರ್. ನನ್ನ ಗೆಳೆಯರಲ್ಲಿ ಏನಾಯಿತು ಅಂತಂದರೆ, ಕೆಲವರಲ್ಲಿ ತುಂಬ ವೆಲ್ ನೋನ್ ಪರ್ಸ್ನಾಲಿಟೀಸಲ್ಲಿ ಇವರು ಹೊರಗಡೆ ಹೋಗಿ ವಾಪಸ್ ಬಂದು ತನ್ನ ತಂದೆ ತಾಯಿಗೆ ಬಂದು, ಕೆಲವು ಕಡೆ ತಂದೆ ಸತ್ತೋದ್ರು, ಕೆಲವು ಕಡೆ ತಾಯಿ ಸತ್ತೋದ್ರು, ಅವರ ಅಕ್ಕ ತಮ್ಮ ಎಲ್ಲ ಸತ್ತೋಗಿರೋ ಇದನ್ನು ನಾನು ನೋಡಿದೆ, ಏನು ಉದಾಹರಣೆಗಳನ್ನ. ಸೊ ಅದಕ್ಕೆ ಸ್ವಲ್ಪ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ನಾನು ಒಳ್ಳೆ ಕೆಲಸಕ್ಕೆ ಯಾರು ಪರ್ಮಿಷನ್ ಕೊಡೋದು ಬೇಡ ಸರ್. ನನ್ನ ಅಪ್ಪ ಅಮ್ಮನಿಗೆ ನನ್ನ ಮೇಲೆ ತುಂಬ ಹೆಮ್ಮೆ ಇದೆ ಅನ್ನೋದು ನನಗೆ ಗೊತ್ತು. ಬಟ್ ಅವ್ರ ಹೆದರಿಕೆನೂ ಇದೆ, ನಮ್ಮ ಮಗ ಹೊರಗಡೆ ಹೋಗ್ತಾ ಇದ್ದಾನೆ, ಕೋವಿಡ್ ಪಾಸಿಟಿವ್ ಜನರ ಜೊತೆನೇ ಬೆರೆತು ಸಹಾಯ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಹೆದರಿಕೆ ಇದೆ. ಬಟ್ ನಾನು ನನ್ನ ಸುರಕ್ಷತೆಯನ್ನು ನೋಡ್ತಾ ಇದ್ದೇನೆ. ನೋಡಿ, ಈಗ ಯಾರನ್ನು ಫೋರ್ಸ್ ಮಾಡಿದ್ರು ನಾನು ಈ ಮಾಸ್ಕನ್ನು ತೆಗಿಯಲ್ಲ, ನಾನು ನೆವರ್ ಆ ಶೀಲನ್ನು ತೆಗಿತಾ ಇರಲಿಲ್ಲ. ಬಟ್ ನಮ್ಮ ಇಂಟರ್ವ್ಯೂಗೋಸ್ಕರ ನಾನು ತೆಗೆದಿದ್ದು ಅಷ್ಟೇ. ಸೊ ಐ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಸರ್, ನೀವಿಷ್ಟು ಸಮಾಜ ಸೇವೆ ಮಾಡ್ತಿದ್ದೀರಾ, ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಂಡಿದ್ದೀರಾ, ಆದರೆ ಕೆಲವರು ಹೇಳೋ ಪ್ರಕಾರ ದುರಹಂಕಾರಿ ಆ್ಯಟಿಟ್ಯೂಡ್ ಇದೆ ಭುವನ್ಗೆ ಅಂತಾರೆ. ಹೌದು, ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ತುಂಬ ಇದೆ ಸರ್ ನನಗೆ ಆ್ಯಟಿಟ್ಯೂಡು. ಓಕೆ, ಅಂದರೆ ನನಗೆ ನನಗೆ ಇಷ್ಟ ಆದವ್ರ ಜೊತೆ ಮಾತ್ರ ನಾನು ಮಾತಾಡೋದು, ನನಗೆ ಇಷ್ಟ ಆದವ್ರ ಜೊತೆ ಮಾತ್ರ ನಾನು ಬರೆಯೋದು, ನಾನು ಯಾರ ಮಾತು ಕೇಳಲ್ಲ ನಾನು ಹಾಗೆ. ಆದರೆ ನಂದು ಎರಡು ಪಾಲಿಸಿ ಇದೆ, ನಾನು ಯಾರಿಗೂ ನೋವು ಮಾಡಬಾರ್ದು, ಯಾರಿಗೂ ಚೀಟ್ ಮಾಡಬಾರ್ದು ಅಂತ. ಇದೆರಡು ಪಾಲಿಸಿಯನ್ನು ಬಿಟ್ಟು ನಾನು ಯಾರಿಗೂ ಏನಕ್ಕೂ ಕೇರ್ ಮಾಡಲ್ಲ. ಇಲ್ಲಿವರೆಗೂ ನಾನು ನೋಡಿರೋ ಪ್ರಕಾರ ಯಾವ ಮನುಷ್ಯನು ನಾನು ಕೆಲವರನ್ನ ಬಿಟ್ಟು ಯಾರು ಯಾರಿಗೋಸ್ಕರನೂ ಏನು ಮಾಡಿಲ್ಲ ಸರ್. ಆ್ಯಂಡ್ ಯಾರು ನನಗೂ ಕೂಡ ಯಾರು ಏನು ಮಾಡಿಲ್ಲ. ಕೆಲವರು ಇದ್ದಾರೆ ಮಾಡಿರೋರು, ಅಂಥವ್ರನ್ನ ನಾನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ ಡೈಲಿ. ಆದರೆ ಬೇರೆ ಯಾವನು ನನಗೆ ಏನು ಮಾಡಿಲ್ಲ. ಸೊ ನಾನು ಬದುಕ್ತಾ ಇರೋದು ನನ್ನ ದುಡ್ಡಲ್ಲಿ, ಊಟ ನಂದು, ತಿಂಡಿ ನಂದು, ಗಾಡಿ ನಂದು, ಎಲ್ಲ ನಂದು ಅಂತಂದಮೇಲೆ ನಾನು ಇನ್ನೊಬ್ರಿಗೆ ಯಾಕೆ ಕೇರ್ ಮಾಡಲಿ? ಕೇರ್ ಅಂತಂದು ಇದು ಕೇರ್ ನಾನು ಅಂದರೆ, ಒಬ್ರು ಕಷ್ಟದಲ್ಲಿರಲಿ, ಫಸ್ಟ್ ನಾನು ಹೋಗ್ತೀನಿ, ಅವ್ರಿಗೋಸ್ಕರ ನಾನು ನಿಲ್ತೀನಿ. ಆದರೆ ಯಾವನೋ ಹೆಂಗೆ ಸೊಸೈಟಿ ಬಂದು ಭುವನ್ ನೀವು ಈ ಥರ ಬದುಕಬೇಕು, ನೋ ಐ ಡೋಂಟ್ ಕೇರ್. ಅದೇ ನೀವು ನನ್ನನ್ನು ನೋಡ್ಕೊಳ್ಳಿ, ಅಥವಾ ನನ್ನ ಸುತ್ತಮುತ್ತ ಇರೋ ಬಡವರಿಗೆ ನೀವು ಅನ್ನ ಕೊಡಿ, ಅವರ ಮೆಡಿಸಿನ್ಸ್ನ ನೀವು ನೋಡ್ಕೊಳ್ಳಿ, ಅಥವಾ ಅವ್ರಿಗೆ ಒಂದು ಜೀವನ ಕೊಡಿ, ನಿಮ್ಮ ಮಾತು ನಾನು ಕೇಳ್ತೀನಿ. ಸುಮ್ಮನೆ ಬಂದ್ಬಿಟ್ಟು ನಿಮ್ಮ ಶೋಕಿಗೋಸ್ಕರ ಬಂದ್ಬಿಟ್ಟು ಜನರು ಹಿಂಗೆ ಬದುಕಬೇಕು, ಜನರು ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತ ಐ ಡೋಂಟ್ ಬಿಲೀವ್ ಇನ್ ದಿ ಸೊಸೈಟಿ. ನೋ, ಅದಕ್ಕೆ ನನ್ನನ್ನು ಅಹಂಕಾರದಿಂದ ಕರೀತಾರೆ. ಆಮ್ ಓಕೆ ವಿದ್ ಇಟ್, ನನಗೇನು ಬೇಜಾರಿಲ್ಲ ಸರ್. ನನ್ನ ಮನಸ್ಸಲ್ಲಿ ನನಗೆ ಎಷ್ಟು ಒಳ್ಳೆಯ ಮನಸ್ಸಿದೆ ಅನ್ನೋದು ನನಗೆ ಗೊತ್ತು, ನನ್ನ ಆತ್ಮದ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಬೇರೆಯವ್ರಿಗೆ ಪ್ರೂವ್ ಮಾಡಬೇಕಲ್ಲ? ಇಲ್ಲ ಸರ್, ಸಾಕು ಸರ್. ನೋಡಿ, ನಾನು ಯಾರಿಗೂ ಏನನ್ನೂ ಪ್ರೂವ್ ಮಾಡೋಕ್ಕೆ ಹೋಗಲ್ಲ, ಮಾಡೋ ಅವಶ್ಯಕತೆಯೂ ಇಲ್ಲ. ನಮಗೆ ನೀವಾಗಿರಲಿ ನಾನಾಗಿರಲಿ, ನಮ್ಮ ಮನಸ್ಸಿನ ಒಳಗಡೆ ನಮಗೆ ನಾವೇನು ಅಂತ ಗೊತ್ತಿದ್ರೆ ಅಷ್ಟೇ ಸಾಕು. ಅಂದರೆ ಮುಂದೆ ಮಾತಾಡೋದು ಬೇರೆ, ಹಿಂದೆ ಮಾತಾಡೋರು ಬೇರೆ ಅಂತ. ಇಟ್ ಈಸ್ ದೇರ್ ಎವ್ರಿವೇರ್, ಎಲ್ಲ ಕಡೆ ಅದಿದ್ದೇ ಇರುತ್ತೆ. ಬಟ್ ನನ್ನ ಪಾಲಿಸಿ ಏನು ಅಂತಂದರೆ, ನನಗೆ ನೀವು ಇಷ್ಟನಾ? ಇಷ್ಟ. ಇಷ್ಟ ಇಲ್ವಾ? ಇಷ್ಟ ಇಲ್ಲ ಸರ್, ಅದು ನನ್ನ ಪಾಲಿಸಿ. ಅದಕ್ಕೆ ಸುಮಾರು ಜನ ನನ್ನ ಅಹಂಕಾರಿಂದ ಅನ್ಕೋತಾರೆ. ಯಾಕೆಂತಂದರೆ ನಾನು ಮುಖದ ಮೇಲೆ ಮಾತಾಡ್ತೀನಿ. ಅಂದರೆ ನನಗೆ ಇಷ್ಟ ಆಯಿತಾ? ಇಷ್ಟ ಆಯಿತು. ಈಗ ಅಲ್ಲಿ ಯಾರೋ ತೋರಿಸ್ಬಿಟ್ಟು ನೋಡೋದು ಬಿಳಿಕಾಗೆ ಅಂತಂದರೆ, ಇಲ್ಲಿ 99% ಈ ಅದಕ್ಕೆ ಕನ್ನಡದಲ್ಲಿ ಬಕೆಟ್ ಹಿಡಿಯೋರು ಅಂತ ಹೇಳ್ತಾರಲ್ಲ ಸರ್, ಅದು ಬಿಳಿಕಾಗೆ ಸರ್, ಏನು ಸರ್ ಹಿಂಗೆ ಕಂಡಿಡ್ದುಬಿಟ್ರಿ ಅಂತಾರೆ. ಅದು ಕರ್ರಗಿರುತ್ತೆ ಆಯಿತಾ, ಅದು ನನಗೆ ಮಾಡೋಕ್ಕಾಗಲ್ಲ. ನನ್ನ ಲೈಫ್ ಹೆಂಗೆ ಅಂತಂದರೆ, ಅದು ಕರಿಕಾಗ್ರೆ ಅದು ಕರಿಕಾಗೇನೆ. ನನಗೆ ಇನ್ನೊಬ್ಬರನ್ನ ಮೆಚ್ಚೋದು, ಈ ಬಕೆಟ್ ಹಿಡಿಯೋದು ಇದೆಲ್ಲ ಬರಲ್ಲ ಸರ್. ಆ್ಯಂಡ್ ಸುಮಾರು ಜನ ಇವಾಗ ನಾವು ಏನಾದರೂ ಏನೋ ಪೋಸ್ಟ್ ಹಾಕಿದಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರೀತಾ ಇರ್ತಾರೆ, ಅಂದರೆ ಅಹಂಕಾರಿ, ಇವರೇನು ಕಿತ್ತಾಕಿದ್ದಾನೆ ಅದು ಇದು ಅಂತ. ಯಾರು ಕೂಡ ತಮ್ಮ ಜೀವನದ ಶುರುವಲ್ಲಿ ಅಥವಾ ಕರಿಯರಿನ ಶುರುವಲ್ಲಿ ಯಾರು ಕೂಡ ಒಟ್ಟಿಗೆ ಎಲ್ಲ ಕಿತ್ತಾಕ್ಬಿಡಲ್ಲ. ಇದನ್ನು ತಿಳ್ಕೋಬೇಕಾಗುತ್ತೆ. ಈ ಬಿಟ್ಟು ಕಮೆಂಟ್ ಹಾಕೋರು ಅಂತ ಇರ್ತಾರೆ, ಒಂದು ಸೆಕ್ಷನ್ ಇದ್ದಾರೆ ಅವರು. ಅಂದರೆ ನೀವು ತುಂಬ ಒಳ್ಳೆ ಕೆಲಸ ಮಾಡಿ, ಈಗ ರವಿಯವರು ಒಂದು ತುಂಬ ಒಳ್ಳೆ ಕೆಲಸ ಮಾಡೋದು ಅಂತ ಇಟ್ಕೊಳ್ಳಿ, ಕೆಡದಾಗಿ ಬರೆಯೋರು ಒಂದು 10 ಜನ ಇದ್ದೇ ಇರ್ತಾರೆ, ಅಂಥವ್ರಿಗೆ ನಾನು ಕೇರ್ ಮಾಡಲ್ಲ ಸರ್. ಅದು ಅವರ ಮನಸ್ಥಿತಿಯನ್ನು ತೋರಿಸುವಂಥದ್ದು. ಬಟ್ ನನ್ನನ್ನು ಪ್ರೀತಿ ಮಾಡೋರು 99% ಕರ್ನಾಟಕದಲ್ಲಿ ಇದ್ದಾರೆ ಅನ್ನೋದು ನನಗೆ ಗೊತ್ತು. ಐ ಆಮ್ ಹ್ಯಾಪಿ ವಿತ್ ಇಟ್. ಸರ್, ಆಗ ನೋಡ್ತಾ ಹೋದರೆ ಸಂಜನಾ ಮತ್ತು ಹರ್ಷಿಕ ಪೋಣಾಚ ಇವರಿಬ್ಬರ ಬಗ್ಗೆ ಏನು ಮಾತಾಡ್ತೀರಾ? ಸರ್, ಇಬ್ಬರು ಒಳ್ಳೆ ಫ್ರೆಂಡ್ಸು ಸರ್ ನನಗೆ ಅಷ್ಟೇ. ನಾನು
ಏನೋ ಇವರು ಹರ್ಷಿಕ ಅವರು ಶೀಸ್ ಯುನೋ ವೆರಿ ಜೆನ್ಯುನ್ ಗರ್ಲ್. ನಾನು ಹೇಳಿದ್ನಲ್ಲ, ನನ್ನ ಸುತ್ತಮುತ್ತ ಇರುವಂಥವರು ಜೆನ್ಯುನ್ ಆಗಿದ್ದರೆ ಮಾತ್ರ ನಾನು ಅಂಥವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರುವಂಥದ್ದು. ನಾಟಕ ಮಾಡೋರು, ಸುಳ್ಳು ಹೇಳೋರು, ಮುಂದೆ ಒಂದು ಹಿಂದೆ ಒಂದು, ಹಿಂದೆಯಿಂದ ಚೂರಿ ಹಾಕೋರು, ಆಮೇಲೆ ಈ ಬಕೆಟ್ ಹಿಡಿಯೋರು, ಇಂಥವ್ರ ಕಂಡ್ರೆ ನನಗೆ ಆಗೋದೇ ಇಲ್ಲ. ಆ್ಯಂಡ್ ನಮ್ಮ ಸೊಸೈಟಿಯಲ್ಲಿ ಜಾಸ್ತಿ ಇರೋದು ಅಂಥವ್ರೆ, ಬಕೆಟ್ ಹಿಡಿಯೋರು, ಇನ್ನೊಬ್ಬರನ್ನ ಮೆಚ್ಚಿಸೋರು, ಮತ್ತು ಏನೂ ಇಲ್ದಿರೋರು ಕಾಲು ಬಿದ್ದುಕೊಂಡು ಅದು ಏನಕ್ಕೆ ಇದು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ನಾನು ಹಾಗಿಲ್ಲ ಸರ್, ನನ್ನ ಸುತ್ತಮುತ್ತ ಇರೋರು, ನನ್ನ ಗೆಳೆಯರು ತುಂಬ ಕ್ಲಿಯರ್ ಆಗಿರೋರು, ತುಂಬ ಸಿಂಪಲ್ ಆಗಿರೋರು, ಆ್ಯಂಡ್ ಶುದ್ಧವಾಗಿರೋರು, ಮನಸ್ಸಲ್ಲಿ ತುಂಬ ಶುದ್ಧತೆಯನ್ನು ಇಟ್ಕೊಂಡಿರೋರು. ಸೊ ನನ್ನ ಗೆಳೆಯರ ಬಳಗ ಒಂದು 7-8 ಜನ ಇರ್ಬೋದು, ಆ್ಯಂಡ್ ಎವ್ರಿಬಡಿ ಈಸ್ ವೆರಿ ಕ್ಲೋಸ್ ಟು ಮೀ. ಇವತ್ತು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ನನಗೆ ಎಲ್ಲ ವರ್ಗದಲ್ಲೂ, ಎಲ್ಲ ಯುನೋ ಅದು ಪೊಲಿಟಿಕ್ಸ್ ಇರಲಿ, ಸಿನಿಮಾ ಇರಲಿ, ಸ್ಪೋರ್ಟ್ಸ್ ಇರಲಿ, ಎಲ್ಲ ಇದು ಈ ಸೆಕ್ಷನ್ಸಲ್ಲೂ ನನಗೆ ಗೆಳೆಯರಿದ್ದಾರೆ. ಆ್ಯಂಡ್ ನಾನು ಅದನ್ನು ಯಾವತ್ತೂ ಹೇಳ್ಕೊಂಡು ಇಲ್ಲ, ನಾನು ಅದನ್ನು ತೋರಿಸ್ಕೊಂಡು ಇಲ್ಲ, ಬಟ್ ಐ ಹ್ಯಾವ್ ವೆರಿ ಗುಡ್ ಫ್ರೆಂಡ್ಸ್, ನನಗೋಸ್ಕರ ಜೀವ ಕೊಡುವಂಥ ಗೆಳೆಯರು ನನಗಿದ್ದಾರೆ, ಅಷ್ಟು ನನಗೆ ಸಾಕು. ಬಿಗ್ ಬಾಸ್ ಬಗ್ಗೆ ಏನಾದರೂ ನಿಮ್ಮ ಅಭಿಪ್ರಾಯಗಳು? ಬಿಗ್ ಬಾಸ್ ನನ್ನ ಪ್ರಕಾರ ಒಂದು ಎಕ್ಸ್ಪೆರಿಮೆಂಟ್ ಥರ. ಒಂದು 15 ಜನರು ಬೇರೆ ಬೇರೆ ಮನಸ್ಥಿತಿಯವರನ್ನು, ಬೇರೆ ಬೇರೆ ವರ್ಗಗಳಿಂದ ಬಂದವರನ್ನ, ಬೇರೆ ಬೇರೆ ಯೋಚನೆಗಳು ಇಟ್ಟುಕೊಂಡಿರುವಂಥವ್ರನ್ನ ಒಂದು ಜಾಗದಲ್ಲಿಟ್ಟು ಮಜಾ ನೋಡುವಂಥ ಒಂದು ಶೋ ಅದು. ಸೊ ಅದರಲ್ಲಿ ನನಗೆ ತುಂಬ ಕಷ್ಟ ಆಯಿತು. ಯಾಕೆ ಅಂತಂದರೆ ಅಲ್ಲಿ ನನ್ನ ಸೀಸನ್ನಲ್ಲಿ ಇದ್ದವರು ಎಲ್ಲ ತುಂಬ ಪಳಗಿದ್ದವರು, ಅಂದರೆ ಸೀನಿಯರ್ಸ್, ಇಂಡಸ್ಟ್ರಿಯಲ್ ಸೀನಿಯರ್ಸ್ ಇದ್ದವರು. ನಾನು ಆವಾಗ ತುಂಬ ಹೊಸಬ, ನನಗೆ ನಾನು ಹೋಗಿದ್ದು ಒಂದು ವಾರ ಇದ್ಬಿಟ್ಟು ಆರಾಮಾಗಿ ಒಂದು ವಾರ ಆದ್ಮೇಲೆ, ನಾನು ಆ್ಯಕ್ಚುಲಿ ಆವಾಗ ಹಾಲಿವುಡಲ್ಲಿ ಮೆಥಡ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ, ಎಲ್ಲೆ ಲಾಸ್ ಏಂಜಲಿಸ್ ಕ್ಯಾಲಿಫೋರ್ನಿಯಾದಲ್ಲಿ. ನಾನು ಬ್ರೇಕಿಗೆ ಬಂದಿದ್ದು ಒಂದು ವಾರಕ್ಕೆ ಬಂದಿದ್ದು ಅಲ್ಲ, 2 ವಾರಕ್ಕೆ ಬಂದಿದ್ದು. ಇಲ್ಲೇನಾಯಿತು, ಯಾರೋ ಕರೆಸಿದ್ರು ಈ ಥರ ಅಂದರೆ, ನಾನು ಇಲ್ಲ ಸರ್ ನನಗೆ ಫ್ಲೈಟ್ ಇದೆ, ಇಲ್ಲ ಜಸ್ಟ್ 1 ವೀಕ್ಗೆ ಬನ್ನಿ ಅಂತೇಳಿ ಕರೆಸ್ಕೊಂಡೆ. ಅಲ್ಲೋಗಿ ನೋಡಿದ್ರೆ ನಂದು 1 ವಾರ 2 ವಾರ, ನಾನು ಹೋಗ್ತೀನಿ ಅಂದ್ಕೊಂಡು ಹೋಗಲೇ ಇಲ್ಲ, ಅದು ಫೈನಲ್ವರೆಗೂ ಆಲ್ಮೋಸ್ಟ್ ಬಂದುಬಿಡ್ತು. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ, ಬಟ್ ಐ ಡೋಂಟ್ ಥಿಂಕ್ ಅದರಲ್ಲಿ ನಾನು ಆ ಜರ್ನಿಯಲ್ಲಿ, ಬಿಕಾಸ್ ಅಲ್ಲಿ ಎಲ್ಲರೂ ಹೆಂಗಿರ್ತಾರೆ ಅಂತಂದರೆ, ಈ ವಾರ ನಾವು ಯಾರನ್ನು ಹೊರಗೆ ಕಳಿಸ್ಬೇಕು ಅನ್ನೋ ಅವ್ರ ಕ್ಯಾಲ್ಕುಲೇಷನ್ ಇರುತ್ತೆ ಹೊರತು, ಒಬ್ಬರನ್ನ ಗೆಳೆಯರು ಮಾಡ್ಕೋಬೇಕು ಅಥವಾ ಫ್ರೆಂಡ್ಶಿಪ್ ಆಗಬೇಕು ಅನ್ನೋ ಯೋಚನೆಯಲ್ಲಿ ಯಾರು ಇರಲಿಲ್ಲ ಅಲ್ಲಿ. ನಮ್ಮನ್ನು ಬೇಟ್ ಮಾಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಎಲ್ಲ ಇರ್ತಾರೆ. ಹೌದು, ಇಲ್ಲ ಯಾರನ್ನ ಕಳಿಸೋದು ನಾವು ಹೊರಗಡೆ, ಈ 15 ಜನ ಇದ್ದೀವಿ ಈಗ, ಯಾರನ್ನ ಕಳಿಸೋದು ಹೊರಗಡೆ? ಓಕೆ ಭುವನ್ ಇದು ಮಾಡಿ, ಸ್ಕೆಚ್ ಹಾಕಿ, ಪ್ಲ್ಯಾನ್ ಮಾಡಿ, ಎಲ್ಲ ಒಂದೇ ಸರಿ ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಮಾಡ್ತಾರೆ, ಹೌದೌದು ನಡೆಯುತ್ತೆ. ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ಈ ವಾರ ಯಾರ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ, ಇವ್ರ ಬಗ್ಗೆ ನಾವು ಸ್ವಲ್ಪ ಇನ್ನೂ ಕೆಟ್ಟದಾಗ ಮಾತಾಡ್ಬಿಟ್ರೆ ಇನ್ನೂ ನೆಗೆಟಿವ್ ಆಗಿ ಹೊರಗಡೆ ಹೋಗ್ಬೋದು ಅನ್ನೋ ಒಂದು ಪ್ಲ್ಯಾನ್ ಮಾಡ್ತಾರೆ. ಎಲ್ಲ ಒಂದು ಕಡೆ ಜನ ತಿಳ್ಕೊಂಡಿರೋದು ಅದು ಸ್ಕ್ರಿಪ್ಟೆಡ್ ಆಗಿರುತ್ತಾ ಅಂತ. ಸಿ ಸ್ಕ್ರಿಪ್ಟೆಡ್ ಇರಲ್ಲ, ಆದರೆ ಹೇಗಿರುತ್ತೆ ಅಂತಂದರೆ, ನಮಗೆ ಕೊಡೋ ಟಾಸ್ಕ್ಗಳು, ನಮಗಲ್ಲಿ ಆ ಸರ್ಕ್ಯುಲರ್ಸ್ ಬರುತ್ತೆ, ಅದನ್ನು ನಿಂತ್ಕೊಂಡು ಒಬ್ಬರು ಓದ್ತಾರೆ ನೋಡಿ, ಅದರಲ್ಲಿ ಎಕ್ಸಾಕ್ಟ್ ಮೆನ್ಷನ್ ಆಗಿರುತ್ತೆ ಏನು ಆಗಬೇಕು ನೆಕ್ಸ್ಟ್ ವೀಕ್. ಫಾರ್ ಎಕ್ಸಾಂಪಲ್, ಭುವನ್ ಮತ್ತು ಸಂಜನ ಇವತ್ತು ಕೈಗೆ ಲಾಕ್ ಹಾಕ್ಕೊಂಡು ಬ್ಲೂ ಡ್ರೆಸ್ ಹಾಕ್ಕೊಂಡು ಒಟ್ಟಿಗೆ ಇರಬೇಕು ಅಂತ ಇಟ್ಕೊಳ್ಳಿ. ನಾವಿಬ್ಬರು ದ್ವೇಷಿಸ್ತಾ ಇದ್ರು ಒಬ್ಬರು ಇಬ್ಬರನ್ನ, ಒಟ್ಟಿಗೆ ಕೈಯಲ್ಲಿ ಇದು ಹಾಕಿದ್ಮೇಲೆ ಒಂದು 24 ಅವರ್ನ ಒಟ್ಟಿಗೆ ಕಳೆದ್ರೆ ಅದು ಆಟೋಮ್ಯಾಟಿಕ್ ಫ್ರೆಂಡ್ಶಿಪ್ ಆಗ್ಬಿಡುತ್ತೆ, ಅವರ ಮನಸ್ಸಿನ ಭಾವನೆ ಅರ್ಥ ಆಗುತ್ತೆ. ಅರ್ಥ ಆಗುತ್ತೆ ಒಂದು, ಆ್ಯಂಡ್ ಆ ಅರ್ಥ ಆಗೋ ಥರ ಅವ್ರು ಮಾಡೋಕ್ಕೆ ಅವ್ರಿಗೆ ಗೊತ್ತಿರುತ್ತೆ ಬಿಗ್ ಬಾಸ್ ಅವರಿಗೆ. ಸೊ ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್, ಬಟ್ ಅವ್ರಿಗೆ ಆ ಕಂಟ್ರೋಲ್ ಇದ್ದೇ ಇರುತ್ತೆ, ಯಾರನ್ನ ಯಾವ ರೀತಿಯಲ್ಲಿ ತೋರಿಸ್ಬೇಕು ಅದೆಲ್ಲ ಅವ್ರ ಕೈಯಲ್ಲಿರುತ್ತೆ. ಆಲ್ಸೋ ಇನ್ನೊಂದು ಆಡಿಯನ್ಸ್ ಏನು ತಿಳ್ಕೋಬೇಕು ಅಂತಂದರೆ, 24 ಗಂಟೆಯಲ್ಲಿ ನೀವು ಬರೀ 42 ನಿಮಿಷ ಏನು ನಡೆಯಿತು ಅಂತ ನೋಡ್ತೀರಿ, 24 ಗಂಟೆಯೂ ನೋಡಲ್ಲ. ಸೊ ಆ ಚಾನಲ್ ಅವರಿಗೆ ಏನನ್ನ ತೋರಿಸ್ಬೇಕು, ಯಾರನ್ನ ಹೇಗೆ ತೋರಿಸ್ಬೇಕು ಅದ್ರ ಪ್ರಕಾರ ಅವ್ರು ತೋರಿಸ್ತಾ ಇರ್ತಾರೆ ನೋಡಿ. ಬಟ್ ನಮ್ಮ ಯಾರು ತೋರಿಸ್ತಾ ಇದ್ರು ಹೊರಗೆ, ನಾನು ಎಪಿಸೋಡ್ ನೋಡಿಲ್ಲ, ಹೊರಗೆ ಬಂದಾದ್ಮೇಲೆ ನೋಡಿದ್ರೆ ನಾವಿಬ್ರು ಹಿಂಗೆ ಕೂತ್ಕೊಂಡಿರೋದಂತೆ, ನಮ್ದು ಇಲ್ಲಿ ಲವ್ ಸಾಂಗ್ ಬರೋದಂತೆ, ಏನೇನೋ ತೋರಿಸ್ತಾ ಇದ್ರು. ಸೊ ಅದೇ ಅದು ಬೆಡ್ ಮೇಲೆ ಬೀಳಿಸಿದ್ದು ಒಂದು ಇನ್ಸಿಡೆನ್ಸ್, ಬೆಡ್ ಮೇಲೆ ಬೀಳಿಸಿದ್ದು, ಆಮೇಲೆ ಆ ಬಾತ್ರೂಮ್ದೆಲ್ಲ. ಸೊ ಅದನ್ನು ಅವ್ರು ಕ್ರಿಯೇಟ್ ಆ ಥರ ಕ್ರಿಯೇಟ್ ಮಾಡಿಬಿಡಿದ್ರೆ, ಬಟ್ ಸಿ ಎಂಡ್ ಆಫ್ ದ ಡೇ ಒಬ್ಬ ನಟನಾಗಿ ನಾನಿಲ್ಲಿರೋದು ಜನರನ್ನು ರಂಜಿಸೋದಕ್ಕೆ, ಎಂಟರ್ಟೈನ್ಮೆಂಟ್, ಎಂಡ್ ಆಫ್ ದ ಡೇ ವಿ ಹ್ಯಾವ್ ಟು ಎಂಟರ್ಟೈನ್ ಪೀಪಲ್. ನಮ್ಮ ಏನೋ ಒಂದು ಏನೋ ಸ್ಟೋರಿಯಿಂದನೋ ಏನೋ ಒಂದು ತೋರಿಸಿದ್ರಿಂದನೋ ಜನರು ಖುಷಿಯಾಗಿದ್ದರೆ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಎಂಡ್ ಆಫ್ ದ ಡೇ ವಿ ಹ್ಯಾವ್ ಫಾರ್ ಎಂಟರ್ಟೈನ್ಮೆಂಟ್, ಐ ಆಮ್ ಹ್ಯಾಪಿ ಡೂಯಿಂಗ್ ಇಟ್.